ಇವರ ತಂಡ, ಇವರು ಯಾರು ಆರೋಪಿ ಇದ್ದಾನೆ, ಶಫಿ, ಈ ಶಫಿ ಅನ್ನೋನು ನಮ್ಮಲ್ಲಿ ಎಮ್ ಓ ಬಿ ಇದ್ದಾನೆ. ಇವನು ಒಬ್ಬನೇ ಮಾಡಿದ್ದ 15 ಕಳ್ಳತನಗಳು, ಅದರಲ್ಲಿ ರಿಕವರಿ ಆಗಿದ್ದು 840 ಗ್ರಾಮ್, 840 ಗ್ರಾಮ್ಸ್, ವರ್ತ್ 42 ಲ್ಯಾಕ್ಸ್ ಇದನ್ನು ರಿಕವರಿ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ರಿಕವರಿ ಆಗಿದೆ. ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳು ಮಾಡಿದ್ದ ಈ ರಿಕವರಿಗೆ ನಾವೆಲ್ಲ ಕೂಡ ಹೆಮ್ಮೆ ಆಗ್ತಾಯಿದೆ. ಇದೇ ರೀತಿ ಇನ್ನೂ ಬೇರೆ ಕಡೆ ಲೈಕ್ ಈಗ ಬೈಕ್ ಥೆಫ್ಟ್ಸ್, ವೆಹಿಕಲ್ ಥೆಫ್ಟ್ಸ್, ಅದು ಕೂಡ ಮೊನ್ನೆ ನಮ್ಮ ಮಾರ್ಕೆಟ್ ಸ್ಟೇಷನ್ನವರು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಬಾಲ್ಕಿನಲ್ಲಿ ವೆಹಿಕಲ್ಸ್ ರಿಕವರಿ ಮಾಡಿದ್ದಾರೆ. ಈ ಥರ ಇವರು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ನವರು ಒಂದು ಆಟೋ, ನಮ್ಮ ಕಪಿಲ್ ದೇವ್ ಇನ್ಸ್ಪೆಕ್ಟರು ಆ್ಯಂಡ್ ಹಿಸ್ ಟೀಮ್, ಸೊ ಎರಡು ಆಟೋಗಳನ್ನು ರಿಕವರಿ ಮಾಡಿದ್ದಾರೆ. ಈ ಥರ ಎಲ್ಲಿ ಎಲ್ಲಿ ಏನು ಈ ಕಳ್ಳತನಗಳ ಪ್ರಕರಣಗಳು ಎಲ್ಲಿ ಇದ್ದಾವೆ ಅವೆಲ್ಲ ಕೂಡ ಬೇಗ ಮತ್ತು ಸಂಪೂರ್ತಿಯಾಗಿ ರಿಕವರಿ ಮಾಡುವ ಕೆಲಸ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಮಾಡ್ತಾಯಿದ್ದಾರೆ. ಅದು ತಮ್ಮ ಮೂಲಕ ಎಲ್ಲ ಜನತೆಗೆ ಗೊತ್ತಾಗಬೇಕು ಅಂತ ಇವತ್ತು ನಮ್ಮನ್ನೆಲ್ಲ ಕರೆಸಿ ಇದನ್ನು ಬ್ರೀಫ್ ಮಾಡ್ತಾ ಇದ್ದೀವಿ. ಆರೋಪಿ ಒಬ್ಬನೇ, ಅವನು ಸಿಂಗಲ್ ಆಗಿ ಮಾಡುವವನು, ಒಬ್ಬನೇ ಮಾಡ್ತಾನೆ. ಶಫಿ, ಶಫಿ ಅಂತ ಅವನ ಹೆಸರು. ಹೌದು, ಅವನು ನಮ್ಮಲ್ಲೇ. ಹೌದು, ಎಮ್ ಓ ಬಿ. ಅವನು ಎಮ್ ಓ ಬಿ ಅಂದರೆ ನಮ್ಮ ಹಳೆ ಅಫಿಷಿಯಲ್ಸ್ ನಾವು ಕೊಡ್ತೀವಿ. ಅದು ದಟ್ ಈಸ್ ಅವನ ಕೆಲ ಐ ಮೀನ್ ಅವನ ಕೆಲಸ, ಅದು ಲಾರಿ ಕ್ಲೀನರ್ ಕೆಲಸ, ಬಟ್ ಮಾಡೋದು ಇದು. ಸೊ ಟೋಟಲ್ 840 ಗ್ರಾಮ್ಸ್, 42 ಲ್ಯಾಕ್ಸ್. ಹೌದು, ಬ್ರೇಕ್ ಹೌಸ್ ಬ್ರೇಕ್ ಮಾಡೋದು ಅಷ್ಟೇ. ಹೌದು, ಲಾಕ್ಡ್ ಹೌಸ್. ಯಾವುದು ಬೀಗ ಹಾಕ್ತಿರ್ತಾರೆ, ಬೀಗ ಹಾಕಿರ್ತಾರೆ, ಅದಕ್ಕೆ ಬ್ರೇಕ್ ಮಾಡಿ ಮಾಡ್ತಾ ಇದ್ದಾರೆ. ನಾವು ಮಾರ್ನಿಂಗ್ ನಿಮಗೆ ಕಾಣಿಸ್ಲಾ ಇಲ್ಲ, ನಿಮಗೆ ನೀವು ನೋಡ್ಬೇಕು ಅದು ಎಲ್ಲಿ ಎಲ್ಲಿ ಎಲ್ಲಿದೆ ಎಲ್ಲಿದೆ. ನಾವು ಅಟೆಂಡೆನ್ಸ್ ತಗೊಳ್ತಾ ಇದ್ದೀವಿ. ನಾನು ರ್ಯಾಂಡಮ್ ಆಗಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹಾಂ, ಐ ಆಮ್ ಚೆಕಿಂಗ್ ಇಟ್ ಪರ್ಸ್ನಲ್ಲಿ, ರ್ಯಾಂಡಮ್ಲಿ. ಹೌ ಕೆನ್ ಯು ಸೇ ಇಟ್ ಈಸ್ ನಾಟ್ ವಿಸಿಬಲ್? ದೀಸ್ ಆರ್ ಆಲ್ ಸ್ವೀಪಿಂಗ್ ಸ್ಟೇಟ್ಮೆಂಟ್ಸ್. ನೀವು ನಮಗೆ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡಿ. ಯು ಗಿವ್ ಮಿ ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್. ಈ ಥರ ಇದೆ, ಆ ಥರ ಹೋಗ್ತಾ ಇಲ್ಲ, ಆ ಥರ ಮಾಡ್ತಾ ಇಲ್ಲ ಅಂತ. ಪೊಲೀಸಿಂಗ್ ಇಲ್ಲ ಅಂದರೆ, ಪೊಲೀಸಿಂಗ್ ಇಲ್ಲ ಅಂದರೆ ಈ ಮತ್ತೆ ಯಾರು ಇದು ಮಾಡ್ತಾ ಇಲ್ಲ. ಆಯ್ತು ಅವ್ರಿಗೆ ಏನು ಹೇಳಬೇಕು ಅವ್ರು ನಾನು ಹೇಳ್ತೇನೆ. ಥ್ಯಾಂಕ್ ಯು. ಮಿಸ್ಸಿಂಗ್ ಡೇಸ್ ಸ್ಟ್ರೆಸ್ ಆಗ್ತಾ ಇದಾವೆ, ಆಗ್ತಾ ಇದೆ. ಜಾಸ್ತಿ ಮಿಸ್ಸಿಂಗ್ ಕೇಸಸ್ಸು ಟ್ರೇಸ್ ಆಗ್ತಾ ಇದ್ದಾವೆ. ಈಗ ನೋಡಿ, ನಿಮಗೆ 2020 115 ಮಿಸ್ ಆಗಿದ್ದರೆ, ಟ್ರೇಸ್ ಆಗಿದ್ದಾರೆ. ಅದೇ ರೀತಿ ಲಾಸ್ಟ್ ಇಯರ್, ಕಳೆದ ವರ್ಷ 153 ಮಿಸ್ ಆಗಿದ್ದಾರೆ, ಅದರಲ್ಲಿ 129 ಟ್ರೇಸ್ ಆಗಿದ್ದಾರೆ. ಈ ವರ್ಷ 35 ಜನ ಮಿಸ್ ಆಗಿದ್ದಾರೆ, 20 ಜನ
ಟ್ರೇಸ್ ಆಗಿದೆ. ಬಟ್ ಇವೆಲ್ಲ ಈ ರೀಸೆಂಟಾಗಿ ಆಗಿದ್ದು ಅವ್ರು ಕೂಡ ಟ್ರೇಸ್ ಆಗ್ತಾರೆ. ಇಟ್ಸ್ ನಾಟ್ ದಟ್ ಮಿಸ್ಸಿಂಗ್ ಆಗಿದ್ದವ್ರು ಹಂಗೆ ಹೋಗ್ತಾರೆ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ 95% ಟ್ರೇಸ್ ಆಗ್ತದೆ. 95% ಬ್ರೇಕ್ ಥ್ರೂ ಎಲ್ಬರಿ ಕೇಸ್ಗೆ ಯಾವುದೋ ಒಂದು ಬ್ರೇಕ್ ಥ್ರೂ ಸಿಗೇ ಸಿಗುತ್ತೆ. ಇಟ್ಸ್ ನಾಟ್ ದಟ್ ಇದು ಅಲ್ಲ. ಹೌದು, ಸರಿ. ನಮ್ಮ ಸರ್ವೈಲೆನ್ಸು, ನಮ್ಮ ಅಬ್ಸರ್ವೇಷನು, ನಮ್ಮ ಕೆಲಸದಲ್ಲಿ ಪ್ರತಿ ಕೇಸಲ್ಲಿ ಅದು ಎನಿ ಕೇಸ್ ಆಗ್ಬೋದು, ಎನಿ ಬಾಡಿ ಅಫೆನ್ಸು, ಎನಿ ಪ್ರಾಪರ್ಟಿ ಅಫೆನ್ಸು, ಒಂದು ಕಡೆ ಒಂದು ಬ್ರೇಕ್ ಥ್ರೂ ಬಂದೇ ಬರ್ತದೆ. ಯಾವುದು ಹಾಂ ಅವೆಲ್ಲ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸಿ ದ ಬ್ರೇಕ್ ಥ್ರೂ ವಿಲ್ ಡೆಫಿನೆಟ್ಲಿ ಕಮ್. ಅದು ಇವತ್ತು ಬರುತ್ತಾ, ನಾಳೆ ಬರುತ್ತಾ, ನಾಡಿದ್ದು ಬರುತ್ತಾ, ಬಂದೇ ಬರುತ್ತೆ. ಬರುವವರೆಗೂ ನಮ್ಮವ್ರು ಕೆಲಸ ಮಾಡ್ತಾ ಇರ್ತಾರೆ. ಐ ಪಿ ಎಲ್ ಥರ ಐ ಪಿ ಎಲ್ ಉನ್ನವಾದ ಆಗಿದೆ. ಈಗ ಇವತ್ತು ಇನ್ನೊಂದು ಕಡೆ ಕೇಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಬೆಟ್ಟಿಂಗ್ ಕೇಸ್ ಆಗಿದ್ದರೂ ಕೂಡ ಅದನ್ನು ಅದರ ಮೇಲೆ ನಾವು ಎಲ್ಲ ಕಡೆ ನಾವು ಮಾಹಿತಿ ಕಲೆಕ್ಟ್ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾವುದೋ ಥರ ಆ ರೀತಿ ನಾವು ಬಿಡೋದಿಲ್ಲ, ಕೇಸ್ ಆಗಿ ಆಗುತ್ತೆ. ಪ್ರೆಸ್ ನೋಟ್ ಕೊಟ್ಟಿದ್ವಲ್ಲ, ಎಚ್ಚರಿಕೆ ಅಂದರೆ ಅದೇ ಕೇಸ್ ಆಗುತ್ತೆ, ಅರೆಸ್ಟ್ ಆಗ್ತಾರೆ. ದಟ್ಸ್ ದಿ ಥಿಂಗ್. ಒಂದು ಇನ್ನೋವಾ ಕಾರು, 8 ಮೊಬೈಲ್ಸು, ಒಂದು ಲ್ಯಾಪ್ಟಾಪು. ಶ್ರೀಕಾಂತ್ ಬಂದಿಲ್ವಾ? ಬಂದಿದೆ. ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ನಿಮಗೆಲ್ಲ ಶುಭಾಶಯಗಳು ತಿಳಿಸ್ತಾ ಇದ್ದಾನೆ. ಸೊ ಬೀದರ್ ಸಿಟಿಯಲ್ಲಿ ಕಳ್ಳತನಗಳ ಪ್ರಕರಣಗಳಲ್ಲಿ 2018 2021 ಟೋಟಲ್ 15 ಪ್ರಕರಣಗಳನ್ನು ನಮ್ಮ DSP ಬೀದರ್ DYSP ಸತೀಶ್ ಅವರು ಮತ್ತು ನಮ್ಮ ಪ್ರೊಬೇಷನರ್ DYSP ಬಲ್ಲಪ್ಪ ಅವರ ಜೊತೆ ನಮ್ಮ ಗಾಂಧಿಗಂಜ್ ಇನ್ಸ್ಪೆಕ್ಟರ್ ಬಿರಾದರ್ ಅವರು, ರೂರಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಅವರು ಮತ್ತು ಸೈಯದ್ ಪಟೇಲ್ ASI ಅವರು, ಅಶೋಕ್ ASI ಅವರು, ಆಮೇಲೆ ನಮ್ಮ ಸಿಬ್ಬಂದಿ ನವೀನ್, ಅಶೋಕ್, ನೀಲಕಂಠ ಅವರು, ಇವರೆಲ್ಲ ಮಿಸ್ಸಿಂಗ್ ಕೇಸಸ್ ಟ್ರೇಸ್ ಆಗ್ತಾಯಿದ್ದಾರ? ಜಾಸ್ತಿ ಮಿಸ್ಸಿಂಗ್ ಕೇಸಸ್ಸು ಟ್ರೇಸ್ ಆಗ್ತಾಯಿದ್ದಾವೆ. ಈಗ ನೋಡಿ, ನಿಮಗೆ 2020 115 ಮಿಸ್ ಆಗಿದ್ದರೆ ಒನ್ 104 ಟ್ರೇಸ್ ಆಗಿದ್ದಾರೆ. ಅದೇ ರೀತಿ ಲಾಸ್ಟ್ ಇಯರ್ ಕಳೆದ ವರ್ಷ 153 ಮಿಸ್ ಆಗಿದ್ದಾರೆ, ಅದರಲ್ಲಿ 129 ಟ್ರೇಸ್ ಆಗಿದ್ದಾರೆ. ಈ ವರ್ಷ 35 ಜನ ಮಿಸ್ ಆಗಿದ್ದಾರೆ, 20 ಜನ ಟ್ರೇಸ್ ಆಗಿದ್ದಾರೆ. ಬಟ್ ಇವೆಲ್ಲ ಈ ರೀಸೆಂಟಾಗಿ ಆಗಿದ್ದು, ಅವ್ರು ಕೂಡ ಟ್ರೇಸ್ ಆಗ್ತಾರೆ. ಇಟ್ಸ್ ನಾಟ್ ದಟ್ ಮಿಸ್ಸಿಂಗ್ ಆಗಿದ್ದವ್ರು ಹಂಗೆ ಹೋಗ್ತಾರೆ ಅಂತಲ್ಲ, ಎಲ್ಲ ಆಲ್ಮೋಸ್ಟ್ 95% ಟ್ರೇಸ್ ಆಗ್ತದೆ. 95% ಬ್ರೇಕ್ ಥ್ರೂ ಎಲ್ಬರಿ ಕೇಸ್ಗೆ ಯಾವುದೋ ಒಂದು ಬ್ರೇಕ್ ಥ್ರೂ ಸಿಗೇ ಸಿಗುತ್ತೆ. ಇಟ್ಸ್ ನಾಟ್ ದಟ್ ಇದು ಅಲ್ಲ. ಹೌದು,
ಸೀ ನಮ್ಮ ಸರ್ವೈಲೆನ್ಸು, ನಮ್ಮ ಅಬ್ಸರ್ವೇಷನು, ನಮ್ಮ ನಮ್ಮ ಕೆಲಸದಲ್ಲಿ ಪ್ರತಿ ಕೇಸಲ್ಲಿ ಅದು ಎನಿ ಕೇಸ್ ಆಗ್ಬೋದು, ಎನಿ ಬಾಡಿ ಅಫೆನ್ಸು, ಎನಿ ಪ್ರಾಪರ್ಟಿ ಅಫೆನ್ಸು, ಒಂದು ಕಡೆ ಒಂದು ಬ್ರೇಕ್ ಥ್ರೂ ಬಂದೇ ಬರ್ತದೆ. ಯಾವುದು ಅದು ಅವೆಲ್ಲ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಸಿ ದ ಬ್ರೇಕ್ ಥ್ರೂ ವಿಲ್ ಡೆಫಿನೆಟ್ಲಿ ಕಮ್. ಅದು ಇವತ್ತು ಬರುತ್ತಾ, ನಾಳೆ ಬರುತ್ತಾ, ನಾಡಿದ್ದು ಬರುತ್ತಾ, ಬಂದೆ ಬರುತ್ತೆ. ಬರುವವರೆಗೂ ನಮ್ಮವ್ರು ಕೆಲಸ ಮಾಡ್ತಾ ಇರ್ತಾರೆ. ಹೌದು ಐ ಪಿ ಎಲ್ ಥರ ಐ ಪಿ ಎಲ್ ಉನ್ನಮದ ಆಗಿದೆ. ಈಗ ಇವತ್ತು ಇನ್ನೊಂದು ಕಡೆ ಕೇಸ್ ಮಾಡ್ತಾ ಇದ್ದಾರೆ. ಎಲ್ಲಿ ಬೆಟ್ಟಿಂಗ್ ಕೇಸ್ ಆಗಿದ್ದರೂ ಕೂಡ ಅದನ್ನು ಅದರ ಮೇಲೆ ನಾವು ಎಲ್ಲ ಕಡೆ ನಾವು ಮಾಹಿತಿ ಕಲೆಕ್ಟ್ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾವುದೋ ಥರ ಆ ರೀತಿ ನಾವು ಬಿಡೋದಿಲ್ಲ, ಕೇಸ್ ಆಗಿ ಆಗುತ್ತೆ. ಪ್ರೆಸ್ ನೋಟ್ ಕೊಟ್ಟಿದ್ರಲ್ಲ, ಎಚ್ಚರಿಕೆ ಅಂದರೆ ಅದೇ ಕೇಸ್ ಆಗುತ್ತೆ, ಅರೆಸ್ಟ್ ಆಗ್ತಾರೆ. ದಟ್ಸ್ ದಿ ಥಿಂಗ್. ಒಂದು ಇನ್ನೋವಾ ಕಾರು, ಎಂಟು ಮೊಬೈಲ್ಸು, ಒಂದು ಲ್ಯಾಪ್ಟಾಪ್. ಇವರ ತಂಡ, ಇವರು ಯಾರು ಆರೋಪಿ ಇದ್ದಾನೆ, ಶಫಿ, ಈ ಶಫಿ ಅನ್ನೋನು ನಮ್ಮಲ್ಲಿ ಎಮ್ ಓ ಬಿ ಇದ್ದಾನೆ. ಇವನು ಒಬ್ಬನೇ ಮಾಡಿದ್ದ 15 ಕಳ್ಳತನಗಳು, ಅದರಲ್ಲಿ ರಿಕವರಿ ಆಗಿದ್ದು 840 ಗ್ರಾಮ್, 840 ಗ್ರಾಮ್ಸ್, ವರ್ತ್ 42 ಲ್ಯಾಕ್ಸ್ ಇದನ್ನು ರಿಕವರಿ ಮಾಡಿದ್ದಾರೆ. ಇದು ಒಂದು ಒಳ್ಳೆಯ ರಿಕವರಿ ಆಗಿದೆ. ಅದಕ್ಕಾಗಿ ನಮ್ಮ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿಗಳು ಮಾಡಿದ್ದ ಈ ರಿಕವರಿಗೆ ನಾವೆಲ್ಲ ಕೂಡ ಹೆಮ್ಮೆ ಆಗ್ತಾಯಿದೆ. ಇದೇ ರೀತಿ ಇನ್ನೂ ಬೇರೆ ಕಡೆ, ಲೈಕ್ ಈಗ ಬೈಕ್ ಥೆಫ್ಟ್ಸ್, ವೆಹಿಕಲ್ ಥೆಫ್ಟ್ಸ್, ಅದು ಕೂಡ ಮೊನ್ನೆ ನಮ್ಮ ಮಾರ್ಕೆಟ್ ಸ್ಟೇಷನ್ನವರು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಬಾಲ್ಕಿನಲ್ಲಿ ವೆಹಿಕಲ್ಸ್ ರಿಕವರಿ ಮಾಡಿದ್ದಾರೆ. ಈ ಥರ ಇವರು ನಮ್ಮ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ನವರು, ಒಂದು ಆಟೋ, ನಮ್ಮ ಕಪಿಲ್ ದೇವ್ ಇನ್ಸ್ಪೆಕ್ಟರು ಆ್ಯಂಡ್ ಹಿಸ್ ಟೀಮ್, ಸೊ ಎರಡು ಆಟೋಗಳನ್ನು ರಿಕವರಿ ಮಾಡಿದ್ದಾರೆ. ಈ ಥರ ಎಲ್ಲಿ ಎಲ್ಲಿ ಏನು ಈ ಕಳ್ಳತನಗಳ ಪ್ರಕರಣಗಳು ಎಲ್ಲಿ ಇದ್ದಾವೆ ಅವೆಲ್ಲ ಕೂಡ ಬೇಗ ಮತ್ತು ಸಂಪೂರ್ತಿಯಾಗಿ ರಿಕವರಿ ಮಾಡುವ ಕೆಲಸ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಅದು ತಮ್ಮ ಮೂಲಕ ಎಲ್ಲ ಜನತೆಗೆ ಗೊತ್ತಾಗಬೇಕು ಅಂತ ಇವತ್ತು ನಮ್ಮನ್ನೆಲ್ಲ ಕರೆಸಿ ಇದನ್ನು ಬ್ರೀಫ್ ಮಾಡ್ತಾ ಇದ್ದೀವಿ. ಆರೋಪಿ ಒಬ್ಬನೇ, ಅವನು ಸಿಂಗಲ್ ಆಗಿ ಮಾಡುವವನು, ಒಬ್ಬನೇ ಮಾಡ್ತಾನೆ. ಶಫಿ ಅಂತ ಅವನ ಹೆಸರು. ಹೌದು, ಅವನು ನಮ್ಮಲ್ಲಿ, ಹೌದು, ಎಮ್ ಓ ಬಿ. ಅವನು ಎಮ್ ಓ ಬಿ ಅಂದರೆ ನಮ್ಮ ಹಳೆಯ ಅಫಿಷಿಯಲ್ಸ್ ನಾವು ಕೊಡ್ತೀವಿ. ಅದು ದಟ್ ಈಸ್ ಅವನ ಕೆಲ, ಐ ಮೀನ್ ಅವನ ಕೆಲಸ, ಅದು ಲಾರಿ ಕ್ಲೀನರ್ ಕೆಲಸ, ಬಟ್ ಮಾಡೋದು ಇದು. ಸೊ ಟೋಟಲ್ 840 ಗ್ರಾಮ್ಸ್, 42 ಲ್ಯಾಕ್ಸ್. ಹೌದು, ಬ್ರೇಕ್, ಹೌಸ್ ಬ್ರೇಕ್ ಮಾಡೋದು ಅಷ್ಟೇ. ಹೌದು, ಲಾಕ್ಡ್ ಹೌಸ್. ಯಾವುದು ಬೀಗ ಹಾಕ್ತಿರ್ತಾರೆ, ಬೀಗ ಹಾಕಿರ್ತಾರೆ.